ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಮೇರುನಟ ಪುನೀತ್ ರಾಜ್ಕುಮಾರ್ ನಿಧನದ ಸುದ್ದಿ ಇನ್ನೂ ಅರಗಿಸಿಕೊಳ್ಳೋಕೆ ಆಗ್ತಿಲ್ಲ. ನಯ ವಿನಯ ಗುಣಗಳಲ್ಲಿ ತಂದೆಯನ್ನೇ ಹೋಲುತ್ತಿದ್ದ ಪುನೀತ್ ಸಮಾಜಮುಖಿ ಕಾರ್ಯಗಳಲ್ಲೂ ತೊಡಗಿಸಿಕೊಂಡಿದ್ದ ವ್ಯಕ್ತಿ. ಪುನೀತ್ ರಾಜ್ಕುಮಾರ್ ಅವರು ಬಡವರಿಗೆ ವಿದ್ಯಾರ್ಥಿಗಳಿಗೆ ನೆರವು ನೀಡುತ್ತಿದ್ದ ವಿಷಯ, ಅದು ಕೂಡ ಈ ಪರಿಧಾನ ಧರ್ಮಗಳಲ್ಲಿ ತೊಡಗಿದ್ದ ವಿಷಯ ಸ್ವತಃ ಅಣ್ಣ ಶಿವರಾಜ್ಕುಮಾರ್ ಅವರಿಗೂ ತಿಳಿದಿರಲಿಲ್ಲ. ಪುನೀತ್ ರಾಜ್ಕುಮಾರ್ ತೀರಿಕೊಂಡ ಮೇಲೆ ಅವರ ಹಿಂದಿನ ವಿಡಿಯೋಗಳು, ಸಮಾಜಮುಖಿ ಕಾರ್ಯಗಳು ಒಂದೊಂದಾಗಿ ಹೊರಬರುತ್ತಿವೆ. ಪುನೀತ್ ರಾಜ್ಕುಮಾರ್ ಮೊದಲಿನಿಂದಲೂ ಸಾಮಾನ್ಯರನ್ನು ಮುನ್ನೆಲೆಗೆ ತರಲು ಬಯಸುತ್ತಿದ್ದ ವ್ಯಕ್ತಿ. ಸಿನಿಮಾ ಕ್ಷೇತ್ರದಲ್ಲೂ ಪುನೀತ್ ಹಲವರನ್ನು ಬೆಳೆಯಲು ತೆರೆಮರೆಯಲ್ಲೇ ಪ್ರಯತ್ನಿಸುತ್ತಿದ್ದರು. ಅದರಲ್ಲಿ ಒಬ್ಬರು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್. ಹೌದು, ಗೋಲ್ಡನ್ ಸ್ಟಾರ್ ಗಣೇಶ್ ಇಂದು ಬಹಳ ಎತ್ತರದ ಸ್ಥಾನಕ್ಕೆ ಏರಿದ್ದಾರೆ. ಸಿನಿಮಾ ರಂಗದಲ್ಲಿ ಗಣೇಶ್ ತನ್ನದೇ ಛಾಪು ಮೂಡಿಸಿರುವ ಅತ್ಯದ್ಭುತ ನಟ. ಇಂತಹ ಗಣೇಶ್ನನ್ನು ದೀರ್ಘಕಾಲದವರೆಗೆ ಸಿನಿಮಾ ಕ್ಷೇತ್ರದಲ್ಲಿ ಬೆಳೆಯುವಂತೆ ಮಾಡಿದ ಖ್ಯಾತಿ ಪುನೀತ್ರದ್ದು. ಅದು 2005 ಸಮಯ. ಗಣೇಶ್ ಆಗಷ್ಟೇ ಸಿನಿಮಾ ಕ್ಷೇತ್ರದಲ್ಲಿ ಅಂಬೆ ಕಾಲಿಡುತ್ತಿದ್ದ ಹೊತ್ತು. ಹಲವಾರು ಸಿನಿಮಾಗಳಲ್ಲಿ ಗಣೇಶ್ ನಟಿಸಿದ್ದರೂ ಹೇಳಿಕೊಳ್ಳುವ ಯಶಸ್ಸು ಅವರಿಗೆ ಸಿಕ್ಕಿರಲಿಲ್ಲ. ಚಿಕ್ಕಪುಟ್ಟ ಪಾತ್ರಗಳಲ್ಲಿ, ಟಿವಿ ಸೀರಿಯಲ್ಗಳಲ್ಲಿ ಗಣೇಶ್ ಸೈಡ್ ರೋಲ್ನಲ್ಲಿ ಅಭಿನಯಿಸುತ್ತಿದ್ದರು. 2006 ಗಣೇಶ್ ಅವರಿಗೆ ಚೆಲ್ಲಾಟ ಸಿನಿಮಾದಲ್ಲೇ ಪೂರ್ಣ ಪ್ರಮಾಣದ ನಾಯಕ ನಟನಾಗುವ ಅವಕಾಶ ಸಿಕ್ಕಿತ್ತು. ಆ ಸಿನಿಮಾ ಗೆದ್ದಿತ್ತು ಕೂಡ. ಆದರೆ ಗಣೇಶ್ ಅವರಿಗಾಗಿ ಮತ್ತೊಂದು ಸಿನಿಮಾ ಮಾಡಲು ಯಾವ ನಿರ್ದೇಶಕ ನಿರ್ಮಾಪಕನೂ ತಯಾರಿರಲಿಲ್ಲ. ಅದೇ ಸಮಯದಲ್ಲಿ ಯೋಗರಾಜ್ ಭಟ್ಟರು ನವಿರಾದ ಪ್ರೇಮಕಥೆಯೊಂದನ್ನು ಹೆಣೆದು ಒಂದು ಸಿನಿಮಾ ತೆಗೆಯುವ ಯೋಚನೆಯಲ್ಲಿದ್ದರು. ಆ ಸಿನಿಮಾಕ್ಕೆ ಆಗಲೇ ಯಶಸ್ವಿ ಜೋಡಿ ಎನಿಸಿಕೊಂಡಿದ್ದ ಪುನೀತ್ ಹಾಗೂ ರಮ್ಯಾರನ್ನು ತೆರೆ ಮೇಲೆ ತರುವ ಆಸೆ ಭಟ್ಟರದ್ದು. ಅಭಿ ಹಾಗೂ ಆಕಾಶ್ ಸಿನಿಮಾಗಳಲ್ಲಿ ರಮ್ಯಾ ಹಾಗೂ ಪುನೀತ್ ಜೋಡಿ ಅದಾಗಲೇ ಜನಮಾಸದಲ್ಲಿ ಅಚ್ಚುತ್ತಿತ್ತು. ಹೀಗಾಗಿ ಯೋಗರಾಜ್ ಭಟ್ಟರು ಪುನೀತ್ ಬಳಿ ಕತೆ ಹೇಳಲು ತೆರಳುತ್ತಾರೆ. ಯೋಗರಾಜ್ ಭಟ್ ಹೇಳಿದ ಕತೆ ಕೇಳಿ ಪುನೀತ್ ಒಂದು ಕ್ಷಣ ರೋಮಾಂಚನಗೊಳ್ಳುತ್ತಾರೆ. ಆದರೆ ಕೆಲಕಾಲ ಯೋಚಿಸಿದ ಪುನೀತ್ ಈ ಸಿನಿಮಾವನ್ನು ರಿಜೆಕ್ಟ್ ಮಾಡುತ್ತಾರೆ. ಇದೊಂದು ಸುಂದರ ಪ್ರೇಮಕಾವ್ಯ, ಇದಕ್ಕೆ ನನ್ನ ಮುಖ ಸರಿ ಹೊಂದಲ್ಲ, ಚಿಗುರು ಮುಖ ಹೊಂದಿರುವ ಹೊಸಬರು ಈ ಸಿನಿಮಾಕ್ಕೆ ಸೂಕ್ತ ಅಂತ ಹೇಳಿದ್ದರು. ಜೊತೆಗೆ ಆಗಷ್ಟೇ ಸಿನಿಮಾ ರಂಗವನ್ನು ಆಸೆ ಕಂಗಳಲ್ಲಿ ನೋಡುತ್ತಿದ್ದ ಗಣೇಶ್ರನ್ನು ಸೂಚಿಸಿದ್ದು ಕೂಡ ಇದೇ ಪುನೀತ್. ಬಾಲಕಲಾವಿದನಿಂದ ಹಿಡಿದು ನಾಯಕ ನಟನವರೆಗೆ ಹಲವಾರು ಸಿನಿಮಾಗಳಲ್ಲೇ ತನ್ನ ಪ್ರತಿಭೆಯನ್ನು ತೋರಿದ್ದ ಪುನೀತ್ ಮಾತು ಭಟ್ಟರಿಗೆ ಸರಿಯೆನಿಸಿತ್ತು. ಭಟ್ಟರು ತಡ ಮಾಡಲಿಲ್ಲ. ಕೂಡಲೇ ಗಣೇಶ್ ಹಾಗೂ ಪೂಜಾ ಗಾಂಧಿಯನ್ನು ಸೇರಿಸಿ 2006 ಮುಂಗಾರು ಮಳೆ ಎಂಬ ಐತಿಹಾಸಿಕ ಸಿನಿಮಾವನ್ನು ಹೊರತರುತ್ತಾರೆ. ಕೇವಲ 70 ನಿರ್ಮಾಣಗೊಂಡಿದ್ದ ಸಿನಿಮಾ 60 ಕೋಟಿ ರೂಪಾಯಿ ಬಾಚಿ ಕನ್ನಡ ಸಿನಿಮಾ ಇತಿಹಾಸದಲ್ಲೇ ದಾಖಲೆ ನಿರ್ಮಿಸಿತ್ತು. ಅಲ್ಲಿಗೆ ಪುನೀತ್ ಕೊಟ್ಟ ಸಜೆಷನ್ ಬಿಗ್ ಹಿಟ್ ಆಗಿತ್ತು. ಮುಂಗಾರು ಮಳೆ ಸಿನಿಮಾ ಕೇವಲ ಗಣೇಶ್ಗಷ್ಟೇ ಅಲ್ಲ, ನಿರ್ದೇಶಕ ಯೋಗರಾಜ್ ಭಟ್, ನಾಯಕಿ ಪೂಜಾ ಗಾಂಧಿ, ಸಂಗೀತ ನಿರ್ದೇಶಕ ಮನೋಮೂರ್ತಿ, ಹೀಗೆ ಹಲವಾರು ಕಲಾವಿದರಿಗೆ ಮುಂದೆ ದೊಡ್ಡ ಅದೃಷ್ಟದ ಬಾಗಿಲನ್ನೇ ತೆರೆಯಿತು. ಅಪ್ಪು ಮನಸ್ಸು ಮಾಡಿದ್ದರೆ ಮುಂಗಾರು ಮಳೆ ಸಿನಿಮಾದಲ್ಲಿ ನಾಯಕರಾಗಬಹುದಿತ್ತು. ಆದರೆ ಹೊಸಬರು ಬೆಳೆಯಲಿ ಅನ್ನುವ ಉದ್ದೇಶದಿಂದ ಅಪ್ಪು ಮಾಡಿದ ಆ ಕೆಲಸ ಇಂದು ಗಣೇಶ್ರಂತಹ ಅದ್ಭುತ ಕಲಾವಿದನನ್ನು ಚಿತ್ರರಂಗಕ್ಕೆ ನೀಡಿದ್ದು ಮಾದರಿ. ಇಂತಹ ಹಲವಾರು ತೆರೆಮರೆಯ ಸಹಾಯ ಅಪ್ಪುವಿನಿಂದಾಗಿದೆ. ಇಂದು ಅಪ್ಪು ನಮ್ಮ ಜೊತೆ ಇಲ್ಲದಿರಬಹುದು, ಆದರೆ ಅವರ ಸಿನಿಮಾ, ಸಮಾಜಮುಖಿ ಕಾರ್ಯಗಳು, ಹೊಸಬರು ಬೆಳೆಯಲು ತೋರುತ್ತಿದ್ದ ಆಸಕ್ತಿ, ಅದೆಲ್ಲ ಇಂದಿನವರಿಗೆ ಮಾರ್ಗದರ್ಶನ. ಅಪ್ಪು ಮತ್ತೆ ಹುಟ್ಟಿ ಬರಲಿ ಅನ್ನುವ ಆಶಯದೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.